ಯಾವುದೇ ಗ್ಯಾರಂಟಿ ಕೊಡಲಿ ಗ್ಯಾರಂಟಿ ಕೊಡದೇ ಇರಲಿ ನಾವು ಮೋದಿಗೆ ಓಟ್ ಹಾಕ್ತೀವಿ ಎನ್ನುವರು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. 2024 ಚುನಾವಣೆ ಹತ್ರ ಬರ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ರೀತಿ ಜನರನ್ನು ಆಕರ್ಷಣೆ ಮಾಡಿತ್ತು ಈಗ ಅದೇ ಪ್ಲಾನ್ ಬಿಜೆಪಿ ಮಾಡಿಕೊಂಡಿದೆ. ಮೋದಿ ಸರ್ಕಾರದಿಂದ ಈ ಸಲ ಗ್ಯಾಸ್ ಸಿಲಿಂಡರ್ ಬಳಸುವವರಿಗೆ ಬಂಪರ್ ಸಿಹಿ ಸುದ್ದಿ ಇದೆ. 2024 ಚುನಾವಣಾ ಪ್ರಣಾಳಿಕೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಇಡೀ ದೇಶವೇ ಮೆಚ್ಚುವಂತಹ ಸಿಹಿ ಸುದ್ದಿಯನ್ನ, ಗುಡ್ ನ್ಯೂಸ್ ಅನ್ನ ಮೋದಿ ಅವರು ನೀಡಲಿದ್ದಾರೆ ಎನ್ನುವ ಸುದ್ದಿ ಇದೆ. ರಾಜ್ಯ ಸರ್ಕಾರದ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ನೇರವಾಗಿ ಜನರಿಗೆ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ರು. ಆದರೆ ಅದೇ ಚುನಾವಣೆಯಲ್ಲಿ ಬಿಜೆಪಿಯವರು ಸೆಂಟ್ರಲ್ ನಿಂದ ಪರ್ಮಿಷನ್ ತಗೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದರೆ 3 ಉಚಿತ ಗ್ಯಾಸ್ ಸಿಲಿಂಡರ್ ನೀಡ್ತೀವಿ ಅಂತ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದರು. ಯುಗಾದಿಗೆ 1, ಗಣೇಶ ಚತುರ್ಥಿಗೆ 1 ಮತ್ತು ದೀಪಾವಳಿಗೆ 1, ಹೀಗೆ 3 ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನೀಡ್ತೀವಿ ಅಂತ ಈ ಮಾತನ್ನ ಪ್ರಣಾಳಿಕೆ ಸಮಯದಲ್ಲಿ ಹೇಳಿದ್ದರು. ಆದರೆ ಈ ಗ್ಯಾರಂಟಿಗೆ ಟಕ್ಕರ್ ಕೊಡುವ ರೀತಿ ಕಾಂಗ್ರೆಸ್ನವರು ಒಂದೇ ತಿಂಗಳಲ್ಲಿ 2 ಗ್ಯಾಸ್ ಸಿಲಿಂಡರ್ ತಗೊಳ್ಳುವಷ್ಟು ಹಣವನ್ನ ಅಕೌಂಟ್ಗೆ ಜಮಾ ಮಾಡಿದೆ. ಹಾಗಾಗಿ ಕೇಂದ್ರದ ಮೋದಿ ಸರ್ಕಾರ ವರ್ಷಕ್ಕೆ 3 ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ನೀಡುವ ಬದಲು ವರ್ಷಕ್ಕೆ 12 ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ನೀಡುವ ಪ್ಲಾನ್ ಮಾಡಿಕೊಂಡಿದೆ. ತನ್ನ ಪ್ರಣಾಳಿಕೆಯಲ್ಲಿ ಈ ರೀತಿ ಪ್ಲಾನ್ ಮಾಡಿದೆ ಎನ್ನುವ ಸುದ್ದಿ ಹಬ್ಬಿದೆ. ಇದು ನಿಜ ಆದ್ರೆ ನಿಜವಾಗ್ಲೂ ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಪ್ರಕಾರ ಬಿಜೆಪಿ ಸರ್ಕಾರ ಫ್ರೀ ಗ್ಯಾಸ್ ಕೊಡಬೇಕಾ ಬೇಡವಾ ಅಂತ ತಪ್ಪದೇ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ.